ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಬಹುಮತದೊಂದಿಗೆ ಸರ್ಕಾರವನ್ನ ರಚನೆ ಮಾಡುತ್ತಿರುವುದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಈ ಸಂದರ್ಭದಲ್ಲಿ ಬಸವನ ಬಾಗೇಡಿಯ ಶಾಸಕರಾಗಿ ಆರನೇ ಬಾರಿ ಶಾಸಕರಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಾಹೇಬರನ್ನು ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ನಾವೆಲ್ಲ ಲಿಂಗಾಯತ್ ಪಂಚಮಸರಿ ಸಮಾಜದ ಬಂಧುಗಳು ಇಂದು ವಿಜಯಪುರ ಜಿಲ್ಲೆಯ ಆದ್ಯಂತ ನಾವು ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶಿ ಈ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಾಹೇಬರು ಅವರು ನಮ್ಮ ಪಂಚಮಸರಿ ಸಮುದಾಯದಲ್ಲೇ ಅತಿ ಹಿರಿಯರಾದಂಥ ರಾಜಕಾರಣಿಗಳು, ಅಭಿವೃದ್ಧಿ ಅಧಿಕಾರಿಗಳು. ಅವರು ಬಸವನಬಾಗಿಡಿ ಮತಕ್ಷೇತ್ರವನ್ನು ರಾಜ್ಯದಲ್ಲೇ ಒಂದು ಅಭಿವೃದ್ಧಿ ಮತಕ್ಷೇತ್ರವನ್ನಾಗಿ ಮಾಡಿ ನಂಬರ್ ಒನ್ ಮತಕ್ಷೇತ್ರವನ್ನು ಮಾಡಿದಂಥ ಕೀರ್ತಿ ಶಿವಾನಂದ ಎಸ್ ಪಾಟೀಲ್ ಸಾಹೇಬರಿಗೆ ಸಲ್ಲಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯಾದ್ಯಂತ ನಮ್ಮ ಲಿಂಗಾಯತ್ ಪಂಚಮಸರಿ ಸಮಾಜದ ಶಾಸಕರು ಈ ಕಾಂಗ್ರೆಸ್ ಪಕ್ಷದಲ್ಲಿ 12 ಜನ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಅತಿ ಹಿರಿಯರಾದಂಥ ಮತ್ತು ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಆರೋಗ್ಯ ಸಚಿವರಾಗಿ ಉತ್ತಮ ಕಾರ್ಯನಿರ್ವಹಿಸಿದಂಥ ಶಿವಾನಂದ ಪಾಟೀಲ್ ಸಾಹೇಬರನ್ನು ಈ ಉಪಮುಖ್ಯಮಂತ್ರಿ ಸ್ಥಾನವನ್ನಾಗಿ ನೀಡಿ ಅವರಿಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಯನ್ನಾಗಿ ಮಾಡಲು ಅವರಿಗೆ ಅವಕಾಶ ಮಾಡಿಕೊಡಬೇಕು. ಯಾಕೆಂದರೆ ಶಿವಾನಂದ ಪಾಟೀಲ್ ಸಾಹೇಬರು ಈಗಾಗಲೇ DCC ಬ್ಯಾಂಕಿನ ಅಧ್ಯಕ್ಷರಾಗಿ, 6ನೇ ಬಾರಿ ಶಾಸಕರಾಗಿ ಹಲವಾರು ಅನುಭವಿ ರಾಜಕಾರಣಿಗಳಾಗಿದ್ದಾರೆ. ಅವರು ನಮ್ಮ ಸಮಾಜದ ಪ್ರಶ್ನಾತೀತ ನಾಯಕರು ಕೂಡ ಆಗಿದ್ದಾರೆ. ನಮ್ಮ ಸಮಾಜದಲ್ಲಿ ಇರುವಂಥ ಹಿರಿಯ ನಾಯಕರು ಶಿವಾನಂದ ಪಾಟೀಲರು. 12 ಜನರನ್ನು ಆಯ್ಕೆ ಮಾಡಿಕೊಟ್ಟಂಥ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಅತಿ ವಯಸ್ಸಿನಲ್ಲಿ ಹಿರಿಯರಿದ್ದಾರೆ. ಆದ ಕಾರಣ ಉಪಮುಖ್ಯಮಂತ್ರಿ ಸ್ಥಾನವನ್ನು ಶಿವಾನಂದ ಪಾಟೀಲ್ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಮೊನ್ನೆ ಈ ನಿಯೋಜಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಲ್ಲಿ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ಈ ಮೂಲಕ ಅವನ್ನು ಆಗ್ರಹಪಡಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಬಡ ಮಕ್ಕಳ ಕಲ್ಯಾಣಕ್ಕೋಸ್ಕರ 2A ಮೀಸಲಾತಿಗೋಸ್ಕರ ಹೋರಾಡಿದಂಥ ನಮ್ಮ ಹುಲಗುಂದದ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವ್ರಿಗೆ ಕೂಡ ಸಚಿವ ಸಂಪುಟದಲ್ಲಿ ಅವರಿಗೆ ಕೂಡ ಮಂತ್ರಿ ಸ್ಥಾನವನ್ನು ನೀಡಿ ನಮ್ಮ ಸಮಾಜಕ್ಕೆ ಕನಿಷ್ಠ 3-4 ಜನರನ್ನು ಸಚಿವರನ್ನಾಗಿ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ನಾವೆಲ್ಲ ವಿನಂತಿಸಿಕೊಳ್ತಾ ಇದ್ದೇವೆ.